ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ BMRCL ಅವರು ಇವತ್ತೊಂದು ನೇಮಕಾತಿ ರದ್ದು ಮಾಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಪತ್ರಿಕಾ ಪ್ರಕಟಣೆ ಅಥವಾ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ ವೆಬ್ಸೈಟ್ನಲ್ಲಿ ಸೊ ಇದು 2018ರಲ್ಲಿ ಕಾಲ್ ಆಗಿತ್ತು 2018ರಲ್ಲಿ ಮೇಂಟೇನರ್ 134 ಅಂದರೆ ITI ಅವರಿಗೆ ಜೂನಿಯರ್ ಇಂಜಿನಿಯರ್ 21 ಹುದ್ದೆಗಳು ಇದು ಡಿಪ್ಲೊಮಾ ಅವರಿಗೆ ಸೆಕ್ಷನ್ ಇಂಜಿನಿಯರ್ 19 ಹುದ್ದೆ ಇದು ಬಿ ಅವರಿಗೆ ಸೊ ಇಷ್ಟು ಹುದ್ದೆಗಳು ಕಾಲ್ ಆಗಿತ್ತು 2018ರಲ್ಲಿ ಅದರ ರಿಟರ್ನ್ ಟೆಸ್ಟ್ ಆಗಿತ್ತು ಮತ್ತೆ ಕೀ ಆನ್ಸರ್ ಮತ್ತೆ ಅವರ ಕಟ್ ಆಫ್ ಮಾರ್ಕ್ಸ್ ಕೂಡ ಇವರು ಬಿಟ್ಟಿದ್ರು ಸೊ ಹಾಗಿದ್ರೆ ಇವಾಗ ನೇಮಕಾತಿ ರದ್ದು ಮಾಡ್ತೀವಿ ಅಂತ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಹಾಗಿದ್ರೆ ಇನ್ ಕೇಸ್ ನೇಮಕಾತಿ ರದ್ದು ಆಗಿದೆ ಆಲ್ರೆಡಿ ಸೊ ಮತ್ತೆ ಅರ್ಜಿ ಶುಲ್ಕ ವಾಪಸ್ ನೀವು ಹೇಗೆ ಪಡ್ಕೊಳ್ಳೋದು ಮತ್ತೆ ಆ ಸ್ಟೆಪ್ಸ್ ಏನೋ ಅನ್ನೋದನ್ನ ನಾನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ತರ ನಿಮಗೆ ನ್ಯೂಸ್ ಬೇಕು ಅಂದ್ರೆ ನಮ್ಮ ಸಂಥಿಂಗ್ ಗುಡ್ ಕನ್ನಡ ಅನ್ನೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈಗ ಆ ನೋಟಿಫಿಕೇಶನ್ ಓಪನ್ ಮಾಡೋಣ ಸೊ ಸ್ನೇಹಿತರೆ ಇದು ಅಧಿಸೂಚನೆ ರದ್ದತಿ ಅಂದ್ಬಿಟ್ಟು ಈ ತರ ಕೊಟ್ಟಿದ್ದಾರೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಇದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿದ್ರು ಕೂಡ ನಿಮಗೆ ಇದು ಸಿಗುತ್ತೆ ದಿನಾಂಕ 30/10/2020 ಅಂದ್ರೆ ಇವತ್ತು ಬಿಟ್ಟಿರುವಂತ ಇದು ಅಧಿಸೂಚನೆ ರದ್ದತಿ ಪ್ರಕಾರ ಬಿಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಇಲ್ಲೇನು ಕೊಟ್ಟಿದ್ದಾರೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಮೇಂಟೇನರ್ 134 ಜೂನಿಯರ್ ಇಂಜಿನಿಯರ್ 21 ಮತ್ತು ಸೆಕ್ಷನ್ ಇಂಜಿನಿಯರ್ 19 ಈ ಹುದ್ದೆಗಳ ನೇಮಕಾತಿಗಾಗಿ ಉದ್ಯೋಗ ನೇಮಕಾತಿ ಅಧಿಸೂಚನೆ ಸಂಖ್ಯೆ ನೋಟಿಫಿಕೇಶನ್ ನಂಬರ್ ಬಂದ್ಬಿಟ್ಟು BMRCL/82 ಆಡಳಿತ 2018 ಈ ತರ ಇದೆ ಸೊ ಇಲ್ಲಿ ಆಡಳಿತಾತ್ಮಕ ಕಾರಣಗಳಿಂದ ಅಂದ್ರೆ HR ಅವರ ಕಡೆಯಿಂದ ಏನೋ BMRCL ನಿಗಮವು ಮೇಲಿನ ಎಲ್ಲಾ ಹುದ್ದೆಗಳ ನೇಮಕಾತಿಯನ್ನು ರದ್ದುಪಡಿಸುತ್ತದೆ ಯಾವ ಅಭ್ಯರ್ಥಿಗಳು ಪರೀಕ್ಷಾ ಶುಲ್ಕವನ್ನು ಕಟ್ಟಿ ನಿಗದಿತ ಪರೀಕ್ಷೆಗೆ ಹಾಜರಾಗಿರುವರೋ ಅಂತಹ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕವನ್ನು ಹಿಂತಿರುಗಿಸಲಾಗುವುದು ನೀವು ಡಿಡಿ ನ ಕಟ್ಟಿ ಎಕ್ಸಾಮ್ ನ ಬರೆದಿದ್ರೆ ಮಾತ್ರ ನಿಮಗೆ ರಿಫಂಡ್ ಮಾಡ್ತಾರೆ ಎಷ್ಟು ಡಿಡಿ ಇರುತ್ತೆ ಜನರಲ್ ಅವರಿಗೆ 826 ರೂಪಾಯಿ ಇತ್ತು ಇದು ITI ಮೇಂಟೇನ್ ಅವರಿಗೆ ಇನ್ನ ಡಿಪ್ಲೊಮಾ ಮತ್ತೆ ಬಿ ಅವರಿಗಿಂತ ಜಾಸ್ತಿ ಇರುತ್ತೆ ಅನ್ಸುತ್ತೆ ಸೊ 826 ITI ಹುಡುಗರಿಗೆ ಮೇಂಟೇನರ್ ಹುಡುಗರಿಗೆ ಬಿ ಡಿಪ್ಲೊಮಾ ಜಾಸ್ತಿ ಇದ್ರೆ ಇರುತ್ತೆ ಸೊ ಅಷ್ಟನ್ನ ನೀವು ಎಕ್ಸಾಮ್ ಯಾರ್ಯಾರು ಬರೆದಿದ್ರೆ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಮಾತ್ರ ರಿಫಂಡ್ ಮಾಡ್ತಾರೆ ರಿಫಂಡ್ ಮಾಡೋ ಪ್ರೊಸೆಸ್ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಇವಾಗ ಮುಂದೆ ಸೊ ಅಡ್ವರ್ಟೈಸ್ಮೆಂಟು ಕ್ಯಾನ್ಸಲ್ ಆಗಿದೆ ನೇಮಕಾತಿಯನ್ನು ಮುಂದುವರೆದಿಲ್ಲ ಈಗ ಆ ಪ್ರೊಸೆಸ್ಸು ಇನ್ನು ನೀವು ಫೀಸ್ನ ರಿಫಂಡ್ ಮಾಡ್ಕೊಳ್ಳೋದಕ್ಕೆ ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡ್ಬೇಕನ್ನೋದನ್ನ ಈಗ ತಿಳಿಸ್ತೀನಿ ಸ್ನೇಹಿತರೆ ಫಸ್ಟ್ ನೀವು ಗೂಗಲ್ನಲ್ಲಿ ಹೋಗಿ BMRCL ಅಂತ ಟೈಪ್ ಮಾಡಿ ಸೊ ಫಸ್ಟ್ ಪೇಜ್ ಏನು ಬರುತ್ತೆ ಈ ಫಸ್ಟ್ ಪೇಜ್ಗೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಅದು BMRCL ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟ್ ಓಪನ್ ಆದಮೇಲೆ ಇಲ್ಲಿ ಕೆರಿಯರ್ ಅಂತ ಒಂದಿದೆ ಗೊತ್ತಾ ಈ ಕೆರಿಯರ್ ಅನ್ನೋ ಜಾಗದಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ್ಮೇಲೆ ಕೆರಿಯರ್ ಅನ್ನೋದೊಂದು ಓಪನ್ ಆಗುತ್ತೆ ಅದೊಂದು ಪೇಜು ಸೊ ಇಲ್ಲಿ ಫಸ್ಟ್ಗೇನೆ ನಮ್ದಿರೋದು ಈ ಅಡ್ವರ್ಟೈಸ್ಮೆಂಟ್ ನಂಬರ್ನೇ ಇವರು ಈ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿರೋವಂತಹದ್ದು ಇಲ್ಲಿ ಈ ಸೈಡಲ್ಲಿ ಡೀಟೇಲ್ಸ್ ಅಂತ ಪಕ್ಕ ಇದೆ ನೋಡಿ ಈ ಡೀಟೇಲ್ಸಲ್ಲಿ ಹೋಗಿ ಕ್ಲಿಕ್ ಏರ್ ಟು ಕ್ಯಾನ್ಸಲೈಸೇಷನ್ ಆಫ್ ನೋಟಿಫಿಕೇಶನ್ ನೀವು ಓದಬೇಕು ಅಂದರೆ ಇಲ್ಲೋಗಿ ಓದ್ಕೊಳ್ಳಿ ಆ ನೋಟಿಫಿಕೇಶನ್ ಓಪನ್ ಆಗುತ್ತೆ ಅದು ಬಿಟ್ಟು ಇನ್ನೇನು ಬೇಕು ನಿಮಗೆ ಅಪ್ಡೇಟ್ ಮಾಡಬೇಕು ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ರಿಫಂಡ್ ಮಾಡಬೇಕಲ್ವ ಡಿಡಿನ ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಬೇಕು ಆ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಹಿಯರ್ ಟು ಅಪ್ಡೇಟ್ ದ ಬ್ಯಾಂಕ್ ಡೀಟೇಲ್ಸ್ ಇನ್ ಆನ್ಲೈನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೊಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ 2018ರಲ್ಲಿ ಆ ಅಪ್ಲಿಕೇಶನ್ ನಂಬರ್ ಹಾಕಿ ಇಲ್ಲಿ ಇದು ನಿಮಗೆ ಮರ್ತವಾಗಿರುತ್ತೆ ಗೊತ್ತು ನನಗೆ ನಿಮ್ಮ ಮೇಲಲ್ಲಿ ಚೆಕ್ ಮಾಡಿ BMRCL ಅಂತ ಟೈಪ್ ಮಾಡಿ ಅದು ಸ್ಟಾರ್ಟ್ ಆಗಿ ಬರುತ್ತೆ ಸೊ ಆ ಸಿ ಅಂದೇ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೆಂಗೆ ಸ್ಟಾರ್ಟ್ ಆಗಿರುತ್ತೆ ಗೊತ್ತಿಲ್ಲ ಸೊ ನಾನು ಹಾಕಿದ್ದೆ ಅದರಿಂದ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಇನ್ನು ಈ ಕ್ಯಾಪ್ಚನ್ನ ಎಂಟರ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ನಂಬರು ಓಪನ್ ಆಗುತ್ತೆ ಸ್ನೇಹಿತರೆ ನೀವು ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ಮೇಲೆ ಈ ಪೇಜ್ ಓಪನ್ ಆಗುತ್ತೆ ಸೊ ನಾನು ಆಲ್ರೆಡಿ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಾ ಇದೆ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರು ನಿಮ್ಮದು ನಿಮ್ಮ ಹೆಸರು ಮತ್ತು ನಿಮ್ಮ ಎಕ್ಸಾಮ್ ಫೀಸ್ ಎಷ್ಟು ನಮ್ಮದು 826 ಇತ್ತು ಸೊ ಅದಕ್ಕೆ 826 ಅಂತ ಇದೆ ಇನ್ನು ಬೆನಿಫಿಷಿಯರ್ ನೇಮು ಅಕೌಂಟ್ ನಂಬರ್ ಹೆಸರು ಹಾಕಿ ಅಕೌಂಟ್ ಯಾರ ನಂಬರ್ ಯಾರ ಹೆಸರಲ್ಲಿದೆ ಆ ಹೆಸರನ್ನ ಹಾಕಿ ಬ್ಯಾಂಕ್ ನೇಮು ನಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಅದಕ್ಕೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಬ್ರಾಂಚ್ ಮೈಸೂರು ರೋಡು ನಂದು ಇನ್ನು ಅಕೌಂಟ್ ನಂಬರ್ ನಿಮ್ದು ಯಾವುದಿದೆ ಹಾಕಿ ಕನ್ಫರ್ಮ್ ಅಕೌಂಟ್ ನಂಬರು IFSC ಕೋಡು ಮೊಬೈಲ್ ನಂಬರು ಸೊ ಇಷ್ಟನ್ನ ಹಾಕಿ ನೀವು ಸೇವ್ ಅಂತ ಕೊಟ್ಟರೆ ನಿಮ್ಮ ಎಡಿಟ್ ಡೀಟೇಲ್ಸು ಸೇವ್ ಆಗಿರುತ್ತೆ ಆ ಅಕೌಂಟ್ಗೆ BMRCL ಅವರು ನಿಮ್ಮ DD ಪೇಮೆಂಟ್ ಎಷ್ಟಿರುತ್ತೆ ಅಷ್ಟನ್ನು ಅವರು ರಿಫಂಡ್ ಮಾಡ್ತಾರೆ ಸೊ ಗೊತ್ತಾಯ್ತು ಅಲ್ವಾ ಇದೇ ಥರ ಮಾಹಿತಿ ಬೇಕು ಅಂದರೆ ನಮ್ಮ ಸಂಥಿಂಗ್ ಗುಡ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತಂಕು ಗುಡ್ ಲಕ್ ಆಲ್ ದ ಬೆಸ್ಟ್